श्रुतिस्मृति पुराणानां आलय करुणालय नमामि भगवत्पाद शंकरद्लोक शंकर। मनुष्यन जीवनवन्न ओंदु कले अन्कोंड्रे अल्ली अवनिगे दुःख इल्लवंते अल्वा। ओब्ब कलाविदन पेंटिंग अल्ली ओंदु अध्ययननवे माडबहुदु। ಅದರಲ್ಲಿ ನಾನು ನೋಡಿದ ಹಾಗೆ ನಾನೀ ನನ್ನ ವೈಯಕ್ತಿಕವಾಗಿ ಹಿಂದೆ ನಮ್ಮ ಚಿತ್ರಕಲಾ ಪರಿಷತ್ತಿನ ಈಗಲೂ ಅವರೇ ಇದ್ದಾರೆ ಚೇರ್ಮನ್ ಆಗಿದ್ದ ಬಿ ಎಲ್ ಶಂಕರ್ ಅವರು ಒಂದು ಪೇಂಟಿಂಗ್ ಅಂತ ತೋರಿಸಿದರು। ನಾನೊಂದು ದಿನ ಕೇಳಿದೆ ಇದಕ್ಕೆ ಎಷ್ಟಿರ್ಬೋದು ಅಂತ। ನಾನೊಂದು 5-10 ಸಾವಿರ ಬಾರ್ಡ್ರ್ ಎಲ್ಲ ಭಾರಿ ಚೆನ್ನಾಗಿತ್ತು। ಆವಾಗ ಅವರು ಹೇಳಿದರೆ ಇದು 3.5 ಲಕ್ಷ ಅಂತ। ಒಂದ್ಸಲ ನಮಗೆ ಶಾಕು ಆಯಿತು, ನನ್ನ ಇಡೀ ಬಿ ಇದು 4 ವರ್ಷದ ಫೀಸು। ಆಮೇಲೆ ಹೇಳಬೇಕಲ್ಲ, ಆಮೇಲೆ ಅವರೊಂದಿನ ನಾನು ಅವ್ರಿಗೆ ಕೇಳಿದೆ ಇದರಲ್ಲಿ ಏನುಂಟು ಅಂಥದ್ದು ಅಂತ। ಆವಾಗ ಅವರು ಹೇಳಿದರು ಇದನ್ನು ವಿಶ್ಲೇಷಣೆ ಮಾಡ್ಬೋದು, ನನಗೆ ಆ ಪೇಂಟಿಂಗ್ ಅಂದು ರೀಡ್ ಮಾಡಲಿಕ್ಕೆ ಕಷ್ಟ ಆಯ್ತು। ಯಾವಾಗ ಫಿಡಿಲಿಟೀಸಿಗೆ ಬಂದಾಗ ರವಿ ಅವರ ಕಲೆಯನ್ನು ಅವರ ಒಂದೊಂದು ಪೇಂಟಿಂಗನ್ನು ನೋಡಿದಾಗಲೂ ಅದರಲ್ಲಿ ಒಂದೊಂದು ವೇದಾಂತ ರಹಸ್ಯವೂ ಆ ಪೇಂಟಿಂಗಲ್ಲುಂಟು, ಜೊತೆಗೆ ಲೌಕಿಕ ರಹಸ್ಯವೂ ಆ ಪೇಂಟಿಂಗಲ್ಲುಂಟು, ಮತ್ತು ಸಾಮಾಜಿಕ ಕಳಕಳಿಯು ಮೂರೂ ಮಿಕ್ಸ್ ಆಗಿ ಒಂಥರ 3 ರೋಸಸ್। ಸೊ ಈ ರವಿಯ ಪೇಂಟಿಂಗಲ್ಲಿ ನಾನು ನೋಡಿದ್ದು, ಯಾಕೆ ಇದು ಅಧ್ಯಯನದ ಪೇಂಟಿಂಗ್ಕ್ಕಿಂತನೂ ಅನುಭವದ್ದು। ರವಿ ಸ್ವತಃ ತನಗೇನು ಅನಿಸುತ್ತೋ ತಮ್ಮ ಚಿತ್ತದಲ್ಲಿ ಅಥವಾ ಮೆಮೋರಿಯಲ್ಲಿ ಏನು ಬರ್ತದೋ ಸೊ ಅದನ್ನು ಚಿತ್ರಣ ಮಾಡೋದು। ಸೊ ಅದನ್ನು ಕಲಾವಿದ ಅಂತ ಹೇಳ್ತಾರೆ, ಯಾಕೆ ಕಲೆಯಲ್ಲಿ ಅಧ್ಯಯನದಿಂದ ಬಂದಿದ್ದಲ್ಲ ಅನುಭವದಿಂದ ಬಂದಿರುತ್ತಂತೆ। ಸೊ ಹಾಗಾಗಿ ಫಿಡಿಲಿಟೀಸ್ ಗ್ಯಾಲರಿ ಪ್ರತಿ ಸಲ ನಾನು ಬಂದಾಗ ಹೊಸ್ತು ಪೇಂಟಿಂಗೇ ಇರುತ್ತೆ, ಹೊಸ ಹೊಸ ಮೆಸೇಜ್ ಇರುತ್ತೆ ಆ ಪೇಂಟಿಂಗಲ್ಲಿ। ಸೊ ಹಾಗಾಗಿ ನನಗಿಂತ ನಮ್ಮ ಡಾಕ್ಟರ್ ನಿಶ್ಚಲ್ ಅವರು ಅದರ ಬಗ್ಗೆ ಚೆನ್ನಾಗಿ ಅದರ ಅಧ್ಯಯನ ಮಾಡಿದವರು, ನಾನು ನನ್ನ ಅನುಭವವನ್ನು ಹಂಚಿಕೊಂಡೆ। ಸೊ ನಾನು ಕೇಳೋದು, ನಮ್ಮ ದೇಶ ಇವತ್ತು ಜಗತ್ತು ಬೆಲೆ ಕೊಡುತ್ತೆ ಅಂದರೆ ನಮ್ಮ ಹಣ ಆಸ್ತಿಗಲ್ಲ, ನಮ್ಮ ಸಂಸ್ಕಾರಕ್ಕೆ, ನಮ್ಮ ಕಲೆಗೆ। ಸೊ ಆ ಕಲೆಯನ್ನು ಉಳಿಸಿ ಬೆಳೆಸೋ ಕೆಲಸನೂ ಫಿಡಿಲಿಟೀಸಲ್ಲಿ ಅಚ್ಯುತ್ ಗೌಡ ಅವರ ನೇತೃತ್ವದಲ್ಲಿ ಅವರ ಟೀಮ್ ವರ್ಕ್ ಅದನ್ನು ಮೊದಲಿಂದನೂ ಮಾಡ್ತಾ ಇದೆ। ಯಾಕೆ ಯಾರೇ ಒಂದು ನೆಗೆಟಿವ್ ಫೀಲ್ ಇದ್ದಾಗ ಅಥವಾ ಡಿಪ್ರೆಸ್ ಮೂಡ್ ಇದ್ದಾಗ ಈ ಧ್ಯಾನ ಪ್ರಾರ್ಥನೆ ಅಂತ ಬರಲ್ಲ ಅಂದ್ಕೊಳ್ಳೋಣ ಅವರಿಗೆ। ಸೊ ಅಂಥ ಕ್ಯಾಟಗರಿಗೆ ಪೇಂಟಿಂಗಿನ ಇಂಪಾರ್ಟೆನ್ಸ್ ಏನು ಅಂತ, ಆ ಪೇಂಟಿಂಗನ್ನು ನೋಡಿದಾಗ ಮನಸ್ಸಿಗೆ ಖುಷಿ ಆಗುತ್ತೆ, ಬಣ್ಣಗಳಿಗೆ ನಮ್ಮನ್ನು ಖುಷಿ ಪಡಿಸೋ ತಾಕತ್ತಿದೆ। ಈ ಹೋಳಿ ಹಬ್ಬದಲ್ಲಿ ನಾವೆಲ್ಲ ಆ ಬಣ್ಣವನ್ನು ಇಷ್ಟಪಡೋದು ಯಾಕೆ, ಎಲ್ಲ ಬಣ್ಣದ ಮೂಲ ಬಿಳಿ, ಆ ಬಿಳಿ ಬಣ್ಣ ಕಾಸ್ಮಿಕ್ಕಿನ ಮೂಲ ಬಣ್ಣ ಬಿಳಿ, ಸೃಷ್ಟಿಗೋಸ್ಕರ ಅದು 7 ಬಣ್ಣ ಆಗ್ತದಂತೆ, ಅದಕ್ಕೆ ಸಪ್ತಕಾಮ ಅಂತ, ಕಾಮನ ಬಿಲ್ದು ಅಂತ ಹೇಳ್ತೀವಿ। ಆ 7 ಬಣ್ಣದಲ್ಲಿ ಅದನ್ನೇ ಸಪ್ತಸ್ವರ, ಸಪ್ತಧಾತು, ಸಪ್ತಚಕ್ರ ಅಂಥೇಳಿ ಒಂದೊಂದು ವೆರೈಟಿಯಲ್ಲಿ ಹೇಳ್ತೀವಿ। ಪೇಂಟಿಂಗಲ್ಲಿ ಆಧ್ಯಾತ್ಮವನ್ನು ನೋಡಲಿಕ್ಕೆ ಹೋದರೆ 7 ಬಣ್ಣ, ಆ 7 ಬಣ್ಣದಲ್ಲಿ ಅತಿ ವೇಗದ ವೇವ್ಲೆಂತ್ ಇರೋದು ರೆಡ್ಡಿಗೆ, ಹಾಗಾಗಿ ನಮ್ಮ ಹಿಂದಿನವರಿಗೆ ಆ ನಾಲೆಡ್ಜ್ ಇತ್ತು, ಅವರೆಲ್ಲ ಅಂಧವಿಶ್ವಾಸಿಗಳಲ್ಲ, ಹಾಗಾಗಿ ಅವರ ದೃಷ್ಟಿ ತೆಗಿತೆ ಕುಂಕುಮದ ನೀರನ್ನು ದೇವರಿಗೆ ಮಕ್ಕಳಿಗೆ ಮಾಡೋ ಆ ದೃಷ್ಟಿ ಆ ಕಲ್ಲರೊಳಗೆ ಅಬ್ಸರ್ವ್ ಆಗಲಿ ಅಂತ ಅದರ ಹಿಂದಿನ ರಹಸ್ಯ। ಸೊ ಈ ಪೇಂಟಿಂಗನ್ನು ನೋಡಿ ಮಲ್ಕೊಳ್ಳೋದ್ರಿಂದ ಸಮಾಧಾನ ಸಿಗುತ್ತೆ, ಇದು ನನ್ನ ವೈಯಕ್ತಿಕ ಅನುಭವ। ನೀವೆಷ್ಟೇ ಮೂಡ್ ಆಫ್ ಆಗಿರಿ, ಒಂದು ಚಿತ್ರ ಬಿಡಿಸೋ ಅಭ್ಯಾಸ ಇಟ್ಕೊಳ್ಳಿ, ಇಲ್ಲ ಚಿತ್ರಗಳ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ। ಚಿತ್ರ ಅನ್ನೋದು ಪ್ರಕೃತಿದೊಂದು ಸ್ವಭಾವ, ಅಥವಾ ಪ್ರಕೃತಿಯದೊಂದು ಪಾರ್ಟ್, ಅದರ ಜೊತೆಗೆ ನೀವು ಅಟ್ಯಾಚ್ ಆಗ್ತಾ ಹೋದಾಗ ನಿಮ್ಮ ಲೈಫಿನ ಮತ್ತು ಮಾನಸಿಕ ಚಿತ್ರಣ ಬದಲಾಗ್ತದೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ। ಸೊ ನಾನು ಕಲಾ ಅಭಿಮಾನಿಗಳಲ್ಲಿ ಯಾರೆಲ್ಲ ಇದ್ದಾರೆ, ನಾವು ಕಲಾವಿದರಿಗೆ ಕ್ಲ್ಯಾಪ್ಸ್ ಹೊಡೆಯೋಕ್ಕಿಂತ ಅವರಿಗೆ ಮಾರಲಿ ಮತ್ತು ಅವರ ಪೇಂಟಿಂಗ್ಗಳನ್ನು ಪರ್ಚೇಸ್ ಮಾಡೋ ಮೂಲಕ ಫೈನಾನ್ಷಿಯಲಿ ನಾವು ಜೊತೆಗೆ ನಿಂತಾಗ ಅವರಿಗೊಂದು ಜೋಶ್ ಬರುತ್ತೆ, ಹೋ ನಾವು ನಮ್ಮನ್ನು ಗುರುತಿಸೋರಿದ್ದಾರೆ। ಒಬ್ಬ ಕಲಾವಿದನಿಗೆ ಅಭಿಮಾನಿಗಳಿದ್ದರೆ ಅವನ ಕಲೆಗೆ ಬೆಲೆ ಅಲ್ವಾ, ಜನಪ್ರತಿನಿಧಿಗಳಿಗೆ ಬೆಲೆ ಬರಬೇಕಾದ್ರೆ ಪ್ರತಿ ಜನಗಳಿದ್ದರೆ ಜನಪ್ರತಿನಿಧಿಗೆ ಹೇಗೆ ಬೆಲೆಯೋ, ಒಂದು ಕಲಾವಿದನಿಗೆ 2 ಸಪೋರ್ಟ್ ತುಂಬ ಮುಖ್ಯ, ಒಂದು ಮಾರಲಿ, ಇನ್ನೊಂದು ಫೈನಾನ್ಷಿಯಲಿ, ಇದೆರಡನ್ನು ನಾವೆಲ್ಲ ಮಾಡಿದಾಗ ನಮ್ಮ ದೇಶದ ಕಲೆ ಇನ್ನೂ ಉಳಿಯುತ್ತೆ। ಯಾಕೆ
ಹಿಂದೆ ಈ ಅರಮನೆಗಳಲ್ಲಿ ಈಜಿಪ್ಟಲ್ಲಿ ಮತ್ತು ಕೇರಳದ ಸುಮಾರು ಅರಮನೆಗಳಲ್ಲಿ ಇವತ್ತು ಒಂದಿಷ್ಟು ಚಿದಂಬರದಲ್ಲಿ ಈ ತರಕಾರಿಗಳನ್ನು ಯೂಸ್ ಮಾಡಿ ಏನು ಹೇಳ್ತಾರೆ ನಾನ್ ಕೆಮಿಕಲ್ ಪೇಂಟ್ಸ್ ಆ ಪೇಂಟಿಂಗ್ಗಳು ಇವತ್ತು ಅದು ಅಳಿಸೋಗಿಲ್ಲ. ಆದರೆ ಹಿಂದಿನವರ ಟೆಕ್ನಾಲಜಿ ಅಷ್ಟು ಗಟ್ಟಿ ಇತ್ತು. ಸೊ ಆ ಥರದ ಟೆಕ್ನಾಲಜಿಗಳ ಬಗ್ಗೆನೂ ಈಗೇನು ರವಿ ಇದ್ದಾರೆ ಅವರೆಲ್ಲ ಈಗೇನು ಪೇಂಟ್ ಯೂಸ್ ಮಾಡ್ತಿದ್ದಾರೆ ಅವರು ಅಂಥ ಅಧ್ಯಯನಗಳನ್ನು ಮಾಡಿದಾಗ ಹಿಂದಿನ ಆ ಟೆಕ್ನಿಕ್ಸ್ಗಳು ನೆಕ್ಸ್ಟ್ ಪೀಳಿಗೆಗೆ ಉಳ್ಕೊಳ್ಳುತ್ತೆ. ಸೊ ಇದನ್ನ ಅದು ಹೇಳಬೇಕು ಅಂತ ಯಾಕೋ ಅನ್ನಿಸ್ತು. ಸೊ ಆ ಟೆಕ್ನಾಲಜಿ ಈಗ ನಮಗೆ ಗೊತ್ತಿಲ್ಲ ಏನು. ನಾವು ಆ ಪೇಂಟನ್ನು ಬರೀ ಏನು ಮಾಡ್ತೀವಿ ಮೇಂಟೈನ್ ಮಾಡ್ತಾ ಇದ್ದೀವಿ ಬಿಟ್ಟರೆ ಗೌರ್ಮೆಂಟ್ ಆಗಲಿ ನಾವಾಗಲಿ ಆ ಟೆಕ್ನಾಲಜಿ ಬಗ್ಗೆ ಇನ್ ಡೀಪ್ ಸ್ಟಡಿ ಮಾಡ್ತಾ ಇಲ್ಲ. ಅದು ಕಲೆಯನ್ನು ಕಲಾವಿದರೆ ಹೋಗಿ ಅಧ್ಯಯನ ಮಾಡಬೇಕಂದ್ರೆ. ಸೊ ಆ ಕೆಲಸಗಳು ಮಾಡಿ ಫಿಡಿಲಿಟೀಸಲ್ಲಿ ಆ ಪ್ರಯೋಗಗಳು ಹಿಂದೆ ಎಲ್ಲ ಕಳೆದು ಹೋಗಿದೆ ಆ ಪ್ರಯೋಗಗಳು. ಆ ಥರ ಪೇಂಟ್ಸನ್ನು ಕ್ರಿಯೇಟ್ ರೆಡಿ ಮಾಡಿಬಿಟ್ಟು ಅದರಲ್ಲಿ ಪೇಂಟ್ ಮಾಡು. ಸೊ ಅದು ಫಿಡಿಲಿಟೀಸ್ ಮೂಲಕ ನೆಕ್ಸ್ಟ್ ಇಯರಿಗೆ ಅದು ಒಂದು ಸಣ್ಣ ಪ್ರಾಜೆಕ್ಟ್ ಅಂದ್ಕೊಂಡು ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಅಂತಂದರೂ ಅದು ನಡೀಲಿ ಅಂತ ಹೇಳ್ತಾ ಮತ್ತು ರವಿಗೆ ಮತ್ತೊಮ್ಮೆ ಯಾಕೆ ನಾನು ನೋಡಿದ ಹಾಗೆ ಚಿತ್ರಕಲೆಯಲ್ಲಿ ಒಂದು ಲೆಜೆಂಡ್ ನಾನು ನೋಡಿದ್ದು ನನ್ನ ಜೀವನದಲ್ಲಿ. ಯಾಕೆಂದರೆ ರವಿಗೆ ನಾವು ಹಾಗೆ ಯಾವಾಗಲೂ ಕರೆಯು ಒಂಥರ ಈ ಅಶ್ವಥ್ ಅವರಿಗೆ ವಾಯ್ಸ್ ಹೇಗಿತ್ತು ರಾಜ್ಕುಮಾರ್ ಅವರಿಗೆ ಕಲೆ ಹೇಗೆ ದೇಹದಲ್ಲಿ ಅವಿಭಾಜ್ಯ ಅಂಗ ಆಗಿತ್ತು ಅದೇ ಥರ ರವಿಯ ರಕ್ತದಲ್ಲಿ ಪೇಂಟಿಂಗ್ ಅನ್ನೋದು ಎಂಬೆಡೆಡ್ ಆಗಿದೆ. ಅದು ನಾವು ನೋಡಿದ್ದು ದೇವರವನಿಗೆ ಆರೋಗ್ಯ ಆಯುಷ್ ಇನ್ನೂ ಜಾಸ್ತಿ ಸಪೋರ್ಟ್ ಎಲ್ಲರೂ ಮಾಡಲಿ ಇನ್ನೂ ದೊಡ್ಡ ದೊಡ್ಡ ಪ್ರಯೋಗಗಳು ಅವನ ಪೇಂಟಿಂಗ್ ಮೂಲಕ ಜನಗಳಿಗೆ ತಲುಪಿಸೋಕೆ ಮೆಸೇಜ್ಗಳನ್ನು ಕೊಡ್ಬೋದು. ಈ ನಮ್ಮ ಹತ್ರ ಈ ಮಹಾಭಾರತ ರಾಮಾಯಣ ಎಲ್ಲ ಮಕ್ಕಳಿಗೆ ಪುಸ್ತಕದಲ್ಲಿ ಓದಿದರೆ ಗೊತ್ತಾಗಲ್ಲ. ಅದನ್ನು ನಾವು ಪೇಂಟಿಂಗ್ ಮಾಡಿಟ್ಟಾಗ ಈ ದೇವಸ್ಥಾನದಲ್ಲೆಲ್ಲ ಇರುತ್ತೆ ಶಿಲ್ಪಕಲೆ ಮತ್ತು ಪೇಂಟಿಂಗ್ಸ್ ಅದನ್ನು ಸುಮ್ಮನೆ ಅವ್ರು ನೋಡ್ಕೊಂಡು ಬರ್ತಾರೆ ಅದರೊಳಗೆ ಅವರಿಗೆ ಪಾಠ ಆಗಿರುತ್ತೆ. ಸೊ ಆ ಪ್ರಯೋಗಗಳು ಕಲೆ ಮೂಲಕ ಆಗಲಿ ಅಂತ ಹೇಳ್ತಾ ಈಗ ಒಬ್ಬ ಚಿತ್ರಕಾರನ ಭಾವನೆ ಒಂದು ಪೇಂಟಿಂಗ್ ಆಗಿ ಹೊರಗೆ ಬರುತ್ತೆ ಅಂದ ಹಾಗೆ ನಮ್ಮ ಸೃಷ್ಟಿ ಅನ್ನೋದು ಭಗವಂತನ ಪೇಂಟಿಂಗ್ ಅವನ ಭಾವನೆ ಅಭಿವ್ಯಕ್ತ ಆಗಿದ್ದು ಅವನ ಸೃಷ್ಟಿ ಅನ್ನೋ ಪೇಂಟಿಂಗ್ ಮೂಲಕ ಇದಕ್ಕೆ ಟೈಮ್ ಆಫ್ ಅದಕ್ಕೆ ಟೈಮ್ ಲೈನ್ನೆಸ್ ಉಂಟು ಈ ಪೇಂಟಿಂಗಿಗೆ ಅದಕ್ಕೂ ಜಾಸ್ತಿ ಟೈಮ್ ಇದೆ ಅಷ್ಟೆ ಭಗವಂತನ ಪೇಂಟಿಂಗಿಗೆ ಕಲ್ಪಗಳ ತನಕ ತಾಕತ್ತಂತೆ. ಸೊ ಇಲ್ಲಿ ಮೆಸೇಜ್ ಏನು ಅಂತ ಹೇಳಿದರೆ ಒಬ್ಬ ಚಿತ್ರಕಾರನ ಪೇಂಟಿಂಗ್ ಇನ್ನೊಬ್ಬ ಕಲಾವಿದನಿಗೆ ಅರ್ಥ ಆದರೆ ಅವನ ಭಾವನೆ ಗೊತ್ತಾಗುತ್ತೆ. ಅದೇ ಥರ ಸೃಷ್ಟಿ ಅನ್ನೋ ಪೇಂಟಿಂಗನ್ನು ನಾವು ಅಧ್ಯಯನ ಮಾಡಿದಾಗ ಸೃಷ್ಟಿಕರ್ತನ ಸೃಷ್ಟಿ ಹಿಂದಿನ ರಹಸ್ಯ ಮತ್ತು ಸೃಷ್ಟಿಯ ಜೊತೆಗೆ ನಿಶ್ಚಲ್ ಹೇಳಿದೆ ಈಗಷ್ಟೇ ಮನುಷ್ಯನ ಸಂಬಂಧ ಇದು ಗೊತ್ತಾಗುತ್ತೆ. ಇದು ಗೊತ್ತಾದರೆ ಎಷ್ಟೋ ಸೊಲ್ಯೂಷನ್ಸ್ ಅಲ್ಲೇ ಸಿಗುತ್ತೆ. ಈ ಸೃಷ್ಟಿಯಲ್ಲಿ ಏನು ಹೇಳ್ತೀನಿ ಯೂನಿಫಾರ್ಮಿಟಿ ಮೇಂಟೈನ್ ಆಗ್ತದೆ ಇದು ನನಗೆ ಅನಿಸಿದ್ದು. ಇನ್ನೊಂದು ಇವರು ಸೈನ್ಸ್ ಬಗ್ಗೆ ಇವರಿಬ್ಬರು ಮಾತಾಡಿದ್ರು ಈಗ ಸೈನ್ಸಿನ ಎಕ್ಸ್ಪ್ಲನೇಷನ್ ಇಷ್ಟೇ ರೀಸರ್ಚ್ ವಾಟ್ ಆಲ್ರೆಡಿ ಸರ್ಚ್ಡ್ ಋಷೀಸ್ ವಿ ಆರ್ ಡೀಬಗ್ಗಿಂಗ್ ರೀಸರ್ಚ್ ಹಾಗೆ ಹಾಗಂಥೇಳಿ ಜ್ಞಾನ ರೀಸರ್ಚ್ ಅಲ್ಲ. ಈ ಸೈನ್ಸ್ ಬರೋ ಮೊದಲು ವಿಜ್ಞಾನ ಅನ್ನೋದು ಅದಕ್ಕೆ ವಿವೇಕ ಪ್ಲಸ್ ಜ್ಞಾನ. ಜ್ಞಾನ ಮೊದಲೇ ಇತ್ತು ವಿವೇಕ ಬಂದಮೇಲೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅದನ್ನೇ ವಿಜ್ಞಾನಿ ಅಂತ ಹೇಳ್ತಾರೆ. ಜ್ಞಾನಿಯನ್ನು ತಿಳ್ಕೊಳ್ಳೋ ವಿವೇಕ ಪಡೆದವನು ವಿಜ್ಞಾನಿ ಅಂತ. ಸೊ ಈ ಥರದಲ್ಲಿ ನಾವು ಸೃಷ್ಟಿ ಜೊತೆಗೆ ಇದು ಪೇಂಟಿಂಗಿಂದ ನಮಗೆ ಸಿಗೋ ಮಾರಲ್ ಮೆಸೇಜ್ ಮಿಂಗಲ್ ಆದಾಗ ಪಾರ್ಟ್ ಆಫ್ ಸೃಷ್ಟಿ ಆಗ್ತೀವಿ. ಅವಾಗ ನಾವು ಬೇರೆ ಸೃಷ್ಟಿ ಬೇರೆ ಅನ್ನೋ ಡಿಫ್ರೆನ್ಸ್ ಇರುವುದಿಲ್ಲ. ಪ್ರಕೃತಿಗೆ ಮನುಷ್ಯನಿಂದಾಗೋ ಹಾನಿಗಳು ನಿಲ್ಲುತ್ತೆ. ಇದಿಷ್ಟು ಹಂಚಿಕೊಳ್ಬೇಕಂತ ಅನ್ನಿಸ್ತು ಕೆಲವರಿಬ್ಬರು ಅದಕ್ಕೆ ರಿಲೇಟೆಡ್ ಸಬ್ಜೆಕ್ಟ್ ತೆಗೆದ್ರು. ಸೊ ಅದರ ಮಾರಾಲಿಟಿ ನನಗೆ ಸಿಕ್ಕಿದ್ದು ನಾನು ಹಂಚಿಕೊಂಡಿದ್ದೀನಿ. ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು.